सायरन मार के आ रहे हैं आप, मैं एक क्लियरेंस दिया, आप क्लियरेंस देके आ गए आने के बाद यहाँ मिर्ची भजी खा रहे। वो सायरन क्यों मारे? सायरन मारने से हम ड्यूटी पे सब छोड़ के आगे भाग के आगे एम्बुलेंस पे देते हैं। ಆಂಬ್ಯುಲೆನ್ಸ್ ಸೈರನ್ ಹಾಕಿದ್ರೆ ವಾಹನ ಸವಾರರು ಜಾಗ ಬಿಡ್ತಾರೆ ಅಂತ ಇದನ್ನ ದುರ್ಬಳಕೆ ಮಾಡಿಕೊಳ್ಳುವ ಪ್ರಕರಣಗಳು ವರದಿಯಾಗ್ತಾ ಇದೆ. ಇದೇ ರೀತಿ ತೆಲಂಗಾಣದಲ್ಲಿ ಇಂಥದ್ದೊಂದು ಘಟನೆ ನಡೆದಿದ್ದು ಪೊಲೀಸರು ಅವರನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ. 2 ನಿಮಿಷಗಳ ವಿಡಿಯೋದಲ್ಲಿ ಆಂಬ್ಯುಲೆನ್ಸ್ ಚಾಲಕನು ಸೈರನ್ ಅನ್ನ ಯಾಕೆ ಬಳಸಿದ್ದನು, ಹೈದರಾಬಾದ್ ನ ಬಶೀರ್ ಭಾಗ್ ನಲ್ಲಿ ಟ್ರಾಫಿಕ್ ಕ್ಲಿಯರೆನ್ಸ್ ಪಡೆಯಲು ಖಾಸಗಿ ಆಸ್ಪತ್ರೆ ಆಂಬ್ಯುಲೆನ್ಸ್ ನ ಚಾಲಕ ವಾಹನದ ತುರ್ತು ಸೈರನ್ ಅನ್ನ ಬಳಸಿದ್ದಾನೆ, ನಂತರ ರಸ್ತೆ ಬದಿಯ ಉಪಹಾರ ಗೃಹದ ಬಳಿ ಬಜ್ಜಿ ತಿಂತ ಇದ್ದ ಹಾಗೂ ಜ್ಯೂಸ್ ಕುಡಿತಾ ಇದ್ದ. ಇದೇ ವೇಳೆ ಟ್ರಾಫಿಕ್ ಪೊಲೀಸರಿಗೆ ಸಿಕ್ಕಿಬಿದ್ದಾನೆ. 2 ನಿಮಿಷಗಳ ಈ ವಿಡಿಯೋದಲ್ಲಿ ಆಂಬ್ಯುಲೆನ್ಸ್ ಚಾಲಕನು ಸೈರನ್ ಅನ್ನು ಯಾಕೆ ಬಳಸಿದ್ದನು ಮತ್ತು ಸ್ನಾಕ್ಸ್ ಅಂಗಡಿಯ ಬಳಿ ನಿಲ್ಲಿಸಿದ್ದನ್ನು ಯಾಕೆ ಎಂಬುದನ್ನ ಪ್ರಶ್ನೆಯನ್ನ ಪೊಲೀಸರು ಮಾಡಿದ್ದಾರೆ. ಆಂಬ್ಯುಲೆನ್ಸ್ ಸೈರನ್ ಬಳಸಿದ ಕಾರಣ ತುರ್ತು ಸೇವೆಗೆ ಎಂದು ಟ್ರಾಫಿಕ್ ಕಾನ್ಸ್ಟೇಬಲ್ ಭಾವಿಸಿದ್ದಾರೆ. ಆದರೆ ಟ್ರಾಫಿಕ್ ಸಿಗ್ನಲ್ ನಿಂದ ಸುಮಾರು 100 ಮೀಟರ್ ದೂರದಲ್ಲಿರುವ ರಸ್ತೆ ಬದಿಯ ಉಪಹಾರ ಗೃಹದ ಬಳಿ ಆಂಬ್ಯುಲೆನ್ಸ್ ನಿಂತಿರುವುದನ್ನ ಅವರು ಗಮನಿಸಿದ್ರು. ಅಲ್ಲದೆ ಇಬ್ಬರು ನರ್ಸ್ಗಳು ಹಾಗೂ ಇತರರು ಸೇರಿ ಚಾಲಕ ಬಜ್ಜಿ ತಿಂತ ಇದ್ದ ಹಾಗೂ ಇತರರ ಜೊತೆ ಸೇರಿ ಚಾಲಕ ಬಜ್ಜಿ ತಿಂದು ಜ್ಯೂಸ್ ಕುಡಿದಿದ್ದಾರೆ. ಇದನ್ನ ಕೇಳಿದಕ್ಕೆ ಒಬ್ಬರು ನರ್ಸ್ಗೆ ಕೆಲವು ಆರೋಗ್ಯ ಸಮಸ್ಯೆ ಇದೆ ಎಂದು ಚಾಲಕ ಹೇಳ್ತಾ ಇರೋದು ವಿಡಿಯೋ ಕ್ಲಿಪ್ ನಲ್ಲಿ ಕೇಳಿ ಬರ್ತಾ ಇದೆ. ಅದಕ್ಕೆ ಟ್ರಾಫಿಕ್ ಕಾನ್ಸ್ಟೇಬಲ್ ಡ್ರೈವರ್ಗೆ, ನೀನು ಸೈರನ್ ಹಾಕಿದ ಮೇಲೆ ನಾನು ಆಂಬ್ಯುಲೆನ್ಸ್ಗೆ ಕ್ಲಿಯರೆನ್ಸ್ ಕೊಟ್ಟೆ, ಆದರೆ ಆಸ್ಪತ್ರೆಗೆ ಹೋಗದೆ ಮಿರ್ಚಿ ಬಜ್ಜಿ ತಿಂದು ಟೀ ಕುಡಿತಾ ಇದೆಯಲ್ಲ, ರೋಗಿ ಎಲ್ಲಿ, ಮಿರ್ಚಿ ಬಜ್ಜಿ ತಿನ್ನೋಕೆ ನೀವು ಸೈರನ್ ಆನ್ ಮಾಡಿದ್ದೀರಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಹಾಗೆ ಮೋಟಾರು ವಾಹನ ಕಾಯ್ದೆಯನ್ನ ಉಲ್ಲಂಘಿಸಿದ್ದಕ್ಕಾಗಿ ಚಾಲಕನ ವಿರುದ್ಧ 1,000 ರೂಪಾಯಿ ದಂಡವನ್ನ ವಿಧಿಸಲಾಗಿದೆ. ಈ ವಿಡಿಯೋನ ಟ್ವಿಟರ್ ನಲ್ಲಿ ಹಂಚಿಕೊಂಡಿರುವ ತೆಲಂಗಾಣ ಪೊಲೀಸ್ ಮಹಾನಿರ್ದೇಶಕ ಅಂಜನಿ ಕುಮಾರ್ ಸೈರನ್ಗಳ ದುರುಪಯೋಗವನ್ನ ಉಲ್ಲೇಖಿಸಿ ತೆಲಂಗಾಣ ಪೊಲೀಸರು ಆಂಬ್ಯುಲೆನ್ಸ್ ಸೇವೆಗಳನ್ನ ಜವಾಬ್ದಾರಿಯುತವಾಗಿ ಬಳಸಲು ಮನವಿ ಮಾಡಿದ್ದಾರೆ. ड्राइवर है तुम? सायरन मार के क्यों मारे? सायरन क्यों मारे? सिस्टम को जरा हेल्थ में खराब हो गया। तो ये यहाँ पे ये क्या कर रहे हैं? कूलिंग पिलाना। हॉस्पिटल लेके जाना जी। सायरन मारे तो मैं वहाँ क्लियरेंस दिया, तुम उधर आना बोलते, तुम यहाँ आके ये चाय भजी मिर्ची भजी खा रहे। सायरन नहीं मारना ना, तुमको नहीं मिले इंस्ट्रक्शंस? हाँ, उसको पिलाना बोलो। कौन है, किसको, कौन है पेशेंट, कौन है बोलो? सब अच्छे बात कर रहे हैं। खाना नहीं खाया था दोपहर में। हाँ, उसको चक्कर आ रहा बोले तो रुक के उसको सायरन मार दे। तुम उसको सायरन मार दे। क्या हॉस्पिटल है ये? ओके, मैं देता हूँ, रिपोर्ट देता हूँ फर्दर। नहीं आप क्लियर, मैं क्लियरेंस दे रहा हूँ सिग्नल को, एम्बुलेंस इमरजेंसी है बोल के। ओके ठीक है, कौन सा सिस्टर की हेल्थ अच्छी नहीं है बताओ मेरे को। कौन ये रिकॉर्डिंग चल रही, कौन से सिस्टर की हेल्थ अच्छी नहीं है? सायरन मार के आ रहे आप, मैं एक क्लियरेंस दिया, आप क्लियरेंस देके आ गए आने के बाद यहाँ मिर्ची भजी खा रहे। वो सायरन क्यों मारे? सायरन मारने से हम ड्यूटी पे सब छोड़ के आगे भाग के आगे एम्बुलेंस पे देते, सब छोड़ के गाड़ी, हाँ दूसरे गाड़ियों को छोड़ दे, फिर आप यहाँ आके मिर्ची भजी खाने के लिए सायरन मार के आए आप। ओके ठीक है, ठीक है, आई फॉरवर्ड दिस वीडियो टू हायर एंड कौन सा भी आपका हॉस्पिटल है, दो विल टेक अ सीरियस एक्शन। क्या तो भी है, हाँ हम भाग के क्लियरेंस दिया तो तुम यहाँ आके मिर्ची भजी खा दे।